ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಮೇಲೆ ಮತಾಂಧ ಮುಸ್ಲಿಮರ ಯುವಕರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವಂಥದ್ದು ನಮ್ಮ ದೇವಸ್ಥಾನಗಳ ಮುಂದೆ ಗೋಮುಖವನ್ನು ತಂದಿಡುವಂಥದ್ದು ಅಂದರೆ ಇವರಿಗೆ ನಮಗೆ ಸಂಪೂರ್ಣವಾಗಿ ಇವತ್ತು ಎಲ್ಲಿ ಹೋದ್ರು ಸಹ ಪೊಲೀಸರಿಗೆ ಸಹಿತ ಅವರು ಹೇಳ್ತಾರೆ ಅದು ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಕೋಲಾರದಲ್ಲಿ ಹೇಳಿದ್ದಾರೆ ಇನ್ನು ಮ್ಯಾಗ ನಮ್ಮ ಸರ್ಕಾರ ಇದೆ ಇದು ನಮ್ಮ ಮುಸ್ಲಿಮರ ಸರ್ಕಾರ ಇದೆ ನಮ್ಗೆ ಯಾರೂ ಏನು ಮಾಡೋದಿಲ್ಲ ಅನ್ನೋಂತಹ ಒಂದು ಭಯದ ವಾತಾವರಣ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಶಿವಮೊಗ್ಗ ಘಟನೆಯಲ್ಲಿ ರಾಗಿಗುಡ್ಡದಲ್ಲಿ ಏನಂತ ಘಟನೆಯು ಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಗೆ ಇತ್ತು ಕೋಲಾರದಲ್ಲಿ ಅನುಮತಿ ಇಲ್ಲದನೆ ಎಷ್ಟೋ ಕೆಜಿಯ ಒಂದು ಖಡ್ಗವನ್ನ ಇವತ್ತು ಪ್ರತಿಷ್ಠಾಪಿಸಿದ್ರು ಅಖಂಡ ಭಾರತದ ಒಂದು ನಕ್ಷೆಯಲ್ಲಿ ಹಸಿರು ಬಣ್ಣವನ್ನ ಬಳಿದು ಔರಂಗಜೇಬನ್ನ ವೈಭವೀಕರಿಸುವಂತದ್ದು ಹಾಗಾದ್ರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಒಂದು ನಿರ್ಮಾಣ ಆಗ್ಲಿಕ್ಕೆ ಬಿಟ್ಟಂತದ್ದು ಯಾಕೆ ಅನ್ನುವಂಥದ್ದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಹೇಳಬೇಕಾಗ್ತದೆ ನಾವು ರಾಜ್ಯದ ಗೃಹ ಮಂತ್ರಿಗಳ ಬಗ್ಗೆ ಏನೋ ಒಂದು ಗೌರವ ಇತ್ತು ಅವರ ಈ ಸಲ ಏನಂಗ ಗೃಹ ಮಂತ್ರಿಗಳಾದ್ಮೇಲೆ ಅವ್ರ ಹೇಳಿಕೆಗಳು ಅವರು ಎಷ್ಟು ಇವತ್ತು ಆ ಇಲಾಖೆಯಲ್ಲಿ ವಿಫಲರಾಗಿದ್ದಾರೆ ಇದು ಚುಲ್ಲಕ ಘಟನೆ ಅಂತ ಹೇಳ್ತಾರೆ ಸಹಜವಾಗಿ ನಡೀತವೆ ಅಂತ ಹೇಳ್ತಾರೆ ಒಬ್ಬ ಎಸ್ಪಿ ಅವ್ರನ್ನೇ ಹೊಡಿಲಿಕ್ಕೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆದರೆ ಪೊಲೀಸರ ನೈತಿಕ ಬಲ ಎಲ್ಲಿ ಉಳಿತದೆ ಪೊಲೀಸರು ಇವತ್ತು ಅವ್ರ ಕೈಯಾಗೆ ಲಾಠಿ ಇದೆ ಅವ್ರ ಕೈಯಲ್ಲಿ ರಿವಾಲ್ವರ್ ಇದೆ ಅವ್ರ ಕೈಯಲ್ಲಿ ಎಲ್ಲ ಶಸ್ತ್ರಾಸ್ತ್ರ ಇದ್ದು ಸಹ ಎದುರಿಗೆ ಕಲ್ಲು ಒಗಿತಾ ಇದ್ರು ಸಹ ಸುಮ್ಮನೆ ಮೌನ ಪ್ರೇಕ್ಷಕರು ಯಾಕಾದ್ರು ಅವ್ರಿಗೇನು ಅಧಿಕಾರ ಯಾಕೆ ಕೊಡಲಿಲ್ಲ ಅನ್ನುವಂಥದ್ದು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದ್ರು ಯಾವ ಪುಣ್ಯಾತ್ಮ ಮುಸ್ಲಿಮರು ನನ್ನ ಬ್ರದರ್ಸ್ ಅಂತ ಹೇಳದಂತ ಪುಣ್ಯಾತ್ಮ ಕುಕ್ಕರ್ ಬ್ಲಾಸ್ಟ್ ಆದಾಗ ಹೇಳ್ತಾರೆ ಇನ್ನೋಸೆಂಟ್ ಬ್ರದರ್ಸ್ ಅಂತ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಅನ್ಯಾಯ ಹೇಳ್ತದೆ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಐಎಸ್ಐ ಚಟುವಟಿಕೆಯನ್ನ ಐಸಿಎಸ್ ಅದೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಏನೋ ಸಿರಿಯಾ ಮತ್ತು ಇರಾನ್ ಇದನ್ನ ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಪ್ರಯೋಗಗಳ ಮೂಲಕ ರಾಜ್ಯದಲ್ಲಿ ಇವತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ದೆಹಲಿ ಪೊಲೀಸರು ಬಂದು ಮೂರು ಜನರನ್ನ ಬಂಧನ ಮಾಡ್ತಾರೆ ಅವ್ರ ಮೇಲಿರುವಂಥದ್ದು ಯಾವುದು ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಂಡೆಯನ್ನು ಮುರಿದು ಒಂದು ಪೊಲೀಸ್ ಲೇಡಿ ಪೊಲೀಸ್ ಮೇಲೆ ಮೈ ಮೇಲೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂತಹ ಪ್ರಕರಣಗಳನ್ನು ಇವತ್ತು ವಾಪಸ್ ತಗೋಬೇಕಂತೇಳಿ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಈ ರೀತಿಯಾದರೆ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಬೇಕು ಅವ್ರು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಅಂದರೆ ನೀವು ಪೂರ್ಣ ಮುಸ್ಲಿಮರ ಪರವಾಗಿ ಹೇಳ್ತಿರೋ ಒಂದು ಕಡೆ ಋಣ ತೀರಿಸಬೇಕಾಗಿದೆ ಅಂತ ಹೇಳ್ತೀರಿ ಅವರೆಲ್ಲ ಕೇಸುಗಳನ್ನು ತೆಗೆದು ಎಂಥ ಕೇಸುಗಳು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿಯಲ್ಲಿ ಒಬ್ಬ ದಲಿತ ಶಾಸಕನ ಮನೆಯನ್ನು ಸುಟ್ಟು ಅವ್ರನ್ನೇ ಸುಡಲಿಕ್ಕೆ ಪ್ರಯತ್ನ ಮಾಡಿದಂತಹ ದಲಿತ ಗೃಹ ಮಂತ್ರಿ ಇದ್ದಂಥ ದಿನದಲ್ಲಿ ಇಂಥ ಕೃತ್ಯಗಳು ನಡೀತಾ ಅಂದರೆ ಬರೀ ನೀವು ಮುಸ್ಲಿಮರು ಓಟಿನಿಂದಲೇ ಕರ್ನಾಟಕದಲ್ಲಿ ಅಧಿಕಾರ ಬಂದಿರೋನು ಅವ್ರ ಸಬ್ಸಿಡಿನೂ ಮುಸ್ಲಿಮರಿಗೆ 50% ಅಂತೆ 10,000 ಕೋಟಿ ಕೊಡೋದಂತೆ ಈ ರೀತಿ ಕರ್ನಾಟಕ ಒಂದು ಇಸ್ಲಾಮಿಕ್ ರಾಜ್ಯ ಹೆಂಗೆ ಕೇರಳ ಆಗಿದೆ ಕಾಶ್ಮೀರ ಆಗಿದೆ ಅದೇ ವಾತಾವರಣವನ್ನು ಇವರು ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಾಗಿ ಮುಸ್ಲಿಮರನ್ನ ಪ್ರಚೋದನೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ನೋಡಿ ಅಲ್ಲಿ ಈ ರಾಜ್ಯದಲ್ಲಿ ಸುಮಾರು ನಾನು 11 ಕಡೆ ಗಣೇಶ ಚತುರ್ಥಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ 10-15-20 ಸಾವಿರ ಜನ ಸೇರಿದ್ರು ಸಹ ಮುಧೋಳದಲ್ಲಿ ಸುಮಾರು 50,000 ಜನ ಸೇರಿದ್ರು ಒಂದು ಸಣ್ಣ ಘಟನೆ ಹಿಂದೂಗಳಿಂದ ಒಂದು ಕಲ್ಲು ಒಗಿದಾಗಲಿ
ಒಂದು ಯಾವುದೇ ರೀತಿ ಚಾಕು ಚೂರಿ ಪ್ರದರ್ಶನ ಮಾಡೋದಾಗಲಿ ಯಾವುದೇ ರೀತಿ ಪ್ರಚೋದನೆಯ ಘೋಷಣೆಗಳಾಗಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಶಾಂತ ರೀತಿಯಿಂದ ಒಂದು ಗಣೇಶ ಉತ್ಸವ ಆಗ್ತಾ ಇದೆ ಆದರೆ ಈದ್ ಮಿಲಾದ್ ಶಾಂತಿ ಸಂದೇಶ ಕೊಡುವ ಧರ್ಮದ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನೂ ಕೊಲೆ ಮಾಡ್ತೀವಿ ನಾಶ ಮಾಡ್ತೀವಿ ರಕ್ತ ಕುಡಿಬೇಕಾಗಿದೆ ಅಂತ ಶಿವಮೊಗ್ಗದಲ್ಲಿ ಪೊಲೀಸರಿಗೆ ನಾವು ಮನ್ನೆನೆ ಮಾಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಗಣೇಶ ಚತುರ್ಥಿ ದಿವಸ ಆಗಿಲ್ಲ ಈಗಾದರೂ ನಾವು ಅದನ್ನು ಸೇಡ್ ತಿರುಚುಗುತ್ತೀವಿ ಅಂತ ಮಾತು ಬರಬೇಕಾದ್ರೆ ಅವರು ಇಷ್ಟೊಂದು ಭಯ ಭೀತಿ ಇಲ್ಲಾರ್ದನೆ ಅಟ್ಟಹಾಸದಿಂದ ಮರಿಬೇಕಾದ್ರೆ ಈ ಸರ್ಕಾರ ಹಿಂದೂಗಳ ರಕ್ಷಣೆ ಹೇಗೆ ಮಾಡ್ತಿತ್ತು ಅನ್ನುವಂಥದ್ದು ಇವತ್ತು ನಮಗೆ ಒಂದು ಮೂಲ ಪ್ರಶ್ನೆ ಇವತ್ತು ಉದ್ಭವಾಗಿದೆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಪ್ರಕಾರ ನಾವು ರಾಜ್ಯವನ್ನು ನಡೆಸುತ್ತೆ ನಾಚಿಕೆ ಆಗಬೇಕು ಅವರಿಗೆ ಇವತ್ತು ಇವೆಲ್ಲ ಘಟನೆಗಳು ನಡೀತಾ ಇವೆ ಅಂದ್ರೆ ಸಂವಿಧಾನಾತ್ಮಕವಾಗಿ ಇವರು ಏನ್ ಮಾಡಿದ್ರು ಸಹ ಅವಕಾಶ ಸಂವಿಧಾನದ ಎಲ್ಲೆಲ್ಲಾದರೂ ಇದೆ ಖರ್ಗೆ ಅವರಿಗೆ ಉತ್ತರ ಕೊಡಬೇಕಾಗ್ತದೆ ಇವತ್ತು ನಾಪತ್ತೆ ಆಗಿದ್ದಾರೆ ಹಿಂದೂಗಳ ಬಗ್ಗೆ ಸನಾತನದ ಬಗ್ಗೆ ಬಂದರೆ ಇವರ ಅಪ್ಪ ಮಗ ಕೂಡಿ ಹೇಳಿಕೆಗಳನ್ನು ಕೊಡ್ತಾರೆ ಸ್ವತಃ ತಮ್ಮ ಸಮುದಾಯದ ಒಬ್ಬರು ಲೋಕಸಭಾ ಸದಸ್ಯರು ಕೋಲಾರದಲ್ಲಿ ಎಸ್ಪಿಎ ಮೂಲಕ ಆ ಎಸ್ಪಿಎ ಉದ್ದಟತನ ನೋಡಿಬಿಟ್ರೆ ಒಬ್ಬ ಲೋಕಸಭಾ ಸದಸ್ಯರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋಂಥ ಸಹ ಕನಿಷ್ಠ ಪ್ರೋಟೋಕಾಲ್ ಸಹ ಇರಲಾರ್ದನೆ ಅವ್ರನ್ನ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ಹಾಕ್ತಾರೆ ಅಂದ್ರೆ ಇಲ್ಲಿ ಯಾವ ಸರ್ಕಾರ ನಡೆದಿದೆ ತಾಲಿಬಾನ್ ಸರ್ಕಾರ ಅಂತ ಹೇಳ್ಬೇಕಲ್ಲ ಖರ್ಗೆ ಅದನ್ನ ಪ್ರಿಯಾಂಕಾ ಖರ್ಗೆ ಸಮರ್ಥನೆ ಮಾಡ್ಕೋತಾರೆ ಯಾಕಂದ್ರೆ ಖರ್ಗೆ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ದಲಿತರಿಂದ ದಲಿತರ ವಿರೋಧವಾಗಿ ಹೇಳಿಕೆ ಕೊಡಿಸುವಂಥದ್ದು ಇದು ಎಲ್ಲೋ ಒಂದು ಕಡೆ ಈ ಸರ್ಕಾರದ ಅಂತ್ಯದ ಕಾಲ ಪ್ರಾರಂಭ ಆಗಿದೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇನ್ನಾದರೂ ಹಿಂದೂಗಳ ಭಾವನೆಗಳನ್ನು ಕೆರಳಿಸದೆ ನೀವೆಲ್ಲ ನಿಮ್ಮಲ್ಲಿ ಕಟಗಿದೆ ನಿಮ್ಮಲ್ಲಿ ಚೂರಿ ಇದೆ ಹಿಂದೂಗಳ ರಕ್ತ ಕುಡಿಬೇಕಂತ ಏನಾದರೂ ನೀವು ಇದ್ರೆ ನಮ್ಮ ಜೊತೆಗೂ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಣಾ ಪ್ರತಾಪರು ನಮ್ಮ ಜೊತೆಗೆ ನಿಂತಾರೆ ಅನ್ನೋಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ನಮ್ಮಲ್ಲಿ ನಾಲ್ವಡಿ ಕೃಷ್ಣದೇವರ ಅದಾರೆ ಅಹಿಲ್ಯಾಬಾಯಿ ಹುಳ್ಕರ್ ಅದಾರೆ ಸಂಗೊಳ್ಳಿ ರಾಯಣ್ಣ ಅದಾರೆ ಮದಕರಿ ನಾಯಕರು ನಮ್ಮಲ್ಲಿ ಅನ್ನೋ ಕ್ಷಾತ್ರ ತೇಜ ನಮ್ಮಲ್ಲಿ ಛತ್ರಿಯರೇ ನಿಲ್ಲೇ ಇಲ್ಲ ಇವ್ ನಮ್ಮ ಕೈ ಇವ್ರಿಗೆ ಅಷ್ಟೇ ಛತ್ರಿಯ ಇವ್ರು ಅಷ್ಟೇ ಅನ್ನೋ ಟಿಪ್ಪು ಸುಲ್ತಾನು ಅವ ಹ್ಯಾಂಗ ಸತ್ತ ಅನ್ನೋದು ಇಡೀ ಜಗತ್ತಿಗೆ ಔರಂಗಜೇಬು ಎಂದು ಶಿವಾಜಿ ಎದುರಿಗೆ ಬರಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ ಅಕ್ಬರು ಬರೇ ಮಹಾರಾಣಾ ಪ್ರತಾಪ್ ಅಂದ್ರೆ ಅಕ್ಬರ್ ಅವ್ರ ಚಡ್ಡೆಯಲ್ಲೇ ಅವರು ತಮ್ಮ ತಮ್ಮ ಮೂತ್ರಪಾನವನ್ನು ಮಾಡ್ತಾ ಇರುವಂತ ಗಣಸರು ಈ ಸಮಾಜದಾಗಿದ್ದಾರೆ ನಮ್ಮಲ್ಲಿ ನಮಗೆ ಕ್ಷಾತ್ರ ಸೇದು ಬಹಳ ದೊಡ್ಡದಿದೆ ಮತ್ತೆ ಅದಕ್ಕೆ ಇತ್ತರೆ ಮತ್ತೆ ನಮ್ಮ ರಕ್ಷಣೆಗಾಗಿ ನಾವು ಹೊರಗೆ ಬರೇಬೇಕಾಗ್ತದೆ ಏನು ಮನೆಯಾಗೇನು ನಾವೇನು ಬರೀ ಉಳ್ಳಾಗಡ್ಡಿ ಹೋಳಿಕೆ ಅಂತ ಚಾಕು ಇಟ್ಟಿರೋದಿಲ್ಲ ಇನ್ನು ಮನೆ ಮನೆಗಳೂ ನಾವು ಸಜ್ಜ ಆಗ್ಬೇಕು ನಾವು ನಾಲ್ಕು ಹುಟ್ಟಿತಾನೆ ನಾವು ಒಂದು ಹೊಡಿಬೇಕಾಗ್ತದೆ ಇದು ಅನಿವಾರ್ಯತೆ ಇದೆ ಇಂಥ ವಾತಾವರಣ ಇವತ್ತು ನೀವು ಹೆಂಗೆ ಅವ್ರಿಗೆ ಅನುಮತಿ ಕೊಟ್ರಿ ಖಡ್ಗ ಪ್ರದರ್ಶನ ಮಾಡೋ ಅನುಮತಿ ಇವು ಇಡೀ ಗಣಪತಿ ಸುಮಾರು ನನಗನ್ನಿಸ್ತದೆ ಬರೇ ನನ್ನ ನಗರದಲ್ಲೇ ಸುಮಾರು 520 ಗಣಪತಿ ಪ್ರತಿಷ್ಠಾಪನೆಗೆ ಇಡೀ ರಾಜ್ಯದಲ್ಲಿ 8,000 ಗಣಪತಿಗಳ ಪ್ರತಿಷ್ಠಾಪನೆಯಾಗಿದೆ ಒಂದೇ ಗಣಪತಿಯಲ್ಲಿ ಸಹಿತ ಒಂದರ ಇಂಥವು ಘಟನೆಗಳಾಗ್ಯಾವ ಅಂದ್ರೆ ಹಿಂದೂಗಳ ತಾಳ್ಮೆ ಅಂದ್ರೆ ನೀವು ಏನ್ ಬೇಕಾದ ಮಾಡೋದು ನಡೀತಿತ್ತನ್ನುವಂಥದ್ದು ಮೂರ್ಖತನ ಮೇಲಿಂದ ಮೇಲೆ ನೀವು ಹೇಳ್ತೀರಿ ಕಾವೇರಿ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸ್ಬೇಕಂತೇಳಿ ಹಂಗಾದ್ರೆ ಶಿವಮೊಗ್ಗ ವಿಚಾರಣೆಗೆ ಯೋಗಿ ಆದಿತ್ಯನಾಥ ಮಧ್ಯ ಪ್ರವೇಶ ತರುಣ ತೋರಿಸ್ತೀವಿ ನಾವು ಏನನ್ನೋದು ಅದಕ್ಕೆ ಸಿದ್ದರಾಮಯ್ಯನವರು ಮೊದಲ ತಮ್ಮ ಆಂತರಿಕವಾಗಿ ಅವರು ಎಷ್ಟು ಮತಾಂತರ ಆಗ್ಯಾರ ಅಂದ್ರೆ ಸಿದ್ದರಾಮಯ್ಯನವರು ನಾನು ನಿನ್ನೆ ನೋಡಿದೆ ಬೆಳಗಾವಿಯಲ್ಲಿ ಸ್ವತಃ ಅವ್ರ ಸಮುದಾಯದ ಏನು ಪೇಟ ತೊಡ್ಕೊಲಿಕ್ಕೆ ತಯಾರಿಲ್ಲ ಅಂದ್ರೆ ಮುಸ್ಲಿಮರ ತಕ್ಕ ತೊಳ್ಕೋತಾರೆ ಅವ್ರಿಗೆ ಆದ್ರೆ ಆ ಸಾಬ್ರದ ಅರಬಸ್ತಾನದ ಹಾಕೊಂಡು ಡ್ಯಾನ್ಸ್ ಹೊಡಿತಾರೆ ಇಂಥ ನಾಲಾಯಕರು ಇಂಥವ್ರು ಹೆಂಗ ಈ ಸಮಾಜ ಹಿಂದೂ ರಕ್ಷಣೆ ಹಿಂದುತ್ವ ಸ್ವಲ್ಪ ಬೇಕಲ್ಲ ಮನುಷ್ಯ ಕುಂಕುಮ ಹಚ್ಕೊಂಡ್ರೆ ಸಹ ಇವರಿಗೆ ಒಂದು ರೀತಿ ಅಸಹ್ಯ ಸಂಗೊಳ್ಳಿ ರಾಯಣ್ಣನ ಹೆಸರು ಅಲ್ಲಿ ಹೇಳ್ತೀರಿ ಹಕ್ಕ ಬುಕ್ಕರ ಹೆಸರು ಹೇಳ್ತೀರಿ ಅಹಿಲ್ಯಾಬಾಯಿ ಹೋಳ್ಕರ್
ಆ ತಾಯಿ ಮೂರುವರೆ ಸಾವಿರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಂತ ಅದೇ ಸಮಾಜದ ಹೆಣ್ಮಗಳು ಆ ಹೆಣ್ಮಗಳನ್ನ ಪ್ರೇರಣೆ ತಗೋರಿ ಔರಂಗಜೇಬ ಕೆಡವಿದಂತ ಕಾಶಿ ವಿಶ್ವನಾಥ ಇವತ್ತು ನೋಡ್ರಿ ನೀವು ಮಹಾರಾಷ್ಟ್ರ ಎಲ್ಲಿ ಹೋದ್ರು ಅಹಿಲ್ಯಾಬಾಯಿ ಉಳ್ಕೊರೋದು ಈಶ್ವರ ಲಿಂಗವನ್ನು ಹಿಡ್ಕೊಂಡು ಪೂಜೆ ಮಾಡುವಂತ ಮೂರ್ತಿ ಇವತ್ತು ನಾನು ಬಿಜಾಪುರಕ್ಕೆ ಒಂದು ಪ್ರತಿಷ್ಠಾಪನೆ ಮಾಡಿದ್ದೇನೆ ಆ ಹೆಣ್ಮಗಳಿದ್ದ ಸ್ಥಳ ಇಷ್ಟು ಇಂಥ ದೊಡ್ಡ ಒಂದು ಶ್ರೇಷ್ಠ ಹಾಲಮತ ಅಂದ್ರೆ ಶ್ರೇಷ್ಠ ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಆ ಸಮುದಾಯದ ವ್ಯಕ್ತಿ ಕಡೆಯಿಂದ ಭೂಮಿ ಪೂಜೆ ಮಾಡಿಸ್ತೀವಿ ಆ ವ್ಯಕ್ತಿಯ ಕಡೆಯಿಂದಲೇ ನಾವು ದೇವಸ್ಥಾನ ಉದ್ಘಾಟನೆ ಮಾಡಿಸ್ತೀವಿ ಇಂಥ ಶ್ರೇಷ್ಠ ಸಮಾಜದಲ್ಲಿ ಇಂಥ ಒಬ್ಬ ಏನೋ ಅವರನ್ನ ನಾಯಕರು ಮಾಡ್ಲಕ್ಕೆ ಹೊಂಟೀರಿ ಆದ್ರೆ ದುರ್ದೈವ ಅಂದ್ರೆ ನಿಮ್ಮ ಅವ್ರ ಸಮಾಜದಲ್ಲಿ ವೇಷಭೂಷಣ ಹಾಕೋಬೇಕಲ್ಲ ಈಗ ನಾನು ಹಿಂದೂ ಅದೀನ ಅಂದ್ರೆ ಕೆಸರಿಪೇಟೆ ಸುತ್ತಿದೀನಿ ಅವ್ರನ್ನ ನೀವು ಜಾತ್ಯತೀತಿದ್ದಲ್ಲ ಅವ್ರದ್ದು ಹಾಕೋ ಇವ್ರದ್ದು ಹಾಕೋ ಅವ್ರದ್ದು ಹಾಕೋಲಕ್ ತಯಾರಾಗ್ತಿರಿ ಅವ್ರ ಮನೆ ಅರ್ಬಸ್ತಾನದ ಅವ್ರ ನೋಡ್ಬಿಟ್ರೆ ಎಷ್ಟು ಅಸಹ್ಯ ಅನಿಸ್ತದ ಈ ರೀತಿ ಇಂಥ ಡೊಂಗಿ ಜಾತ್ಯತೀತರು ಈ ರಾಜ್ಯವನ್ನು ಹೆಂಗೆ ರಕ್ಷಣೆ ಮಾಡ್ತಾರೋ ಅಂತ ಬಹಳ ದೊಡ್ಡ ಒಂದು ನೋ ನಮಗಾಗಿದೆ ಇದೇ ರೀತಿ ಉದ್ದಟ್ಟತನ ರಾಜ್ಯ ಸರ್ಕಾರ ಮುಂದುವರೆಸಿದ್ರೆ ಹಿಂದೂಗಳೇನು ಸುಮ್ಕೊಂಡಿರೋದಿಲ್ಲ ನೀವು ಎಟ್ ಕೇಸ್ ನಾ ಹೇಳಿದ್ದೇನೆ ನಿನ್ನೆ ಶಾಪುರದಲ್ಲಿ ಎಟ್ ಕೇಸ್ ಹಾಕೋರು ಎಷ್ಟು ಗುಂಡಾ ಆ್ಯಕ್ಟ್ ಅನ್ನು ಉಪಯೋಗ ಮಾಡೋರು ಏನು ಮುಂದೆ ನಮ್ಮ ಸರ್ಕಾರ ಬಿಡುವುದಿಲ್ಲ ಈಗೆಲ್ಲ ನೀವು ಎಲ್ಲ ಕೇಸ್ ಏನು ತೆಗಿಲಾಕತ್ತೀರಿ ವಾಪಸ್ ಮತ್ತೆ ನಾವು ಅದನ್ನು ಪುನರ್ ಪ್ರತಿಸ್ಥಾಪಿಸಲಿಕ್ಕೆ ಬರೋದಿಲ್ಲ ಆ ಕೇಸುಗಳು ಕೇವಲ ಲೋಕಸಭೆ ಚುನಾವಣೆ ಸಲುವಾಗಿ ಯಾವನೋ ಒಬ್ಬ ಅರೆ ಹುಚ್ಚನನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಈ ಹುಚ್ಚರು ಈ ಎಲ್ಲ ಹುಚ್ಚರು ಕೂಡಿ ದೇಶನೇ ಹಾಳು ಮಾಡಬೇಕನ್ನುವಂಥ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಇದಕ್ಕೆ ಈ ದೇಶದ ಜನ ಅವಕಾಶ ಕೊಡುವುದಿಲ್ಲ ಇವತ್ತೇನು ಸನಾತನ ಧರ್ಮದ ಬಗ್ಗೆ ಡೆಂಗು ಹತ್ತಿರಿ ಮಲೇರಿಯಾ ಹತ್ತಿರಿ ಏಡ್ಸ್ ಹತ್ತಿರಿ ನಿಮಗೆ ಡೆಂಗು ಮಲೇರಿಯಾ ಹತ್ತದ ನೀವೇ ಡೆಂಗು ಮೂಲ ಬೀಜಗಳು ನೀವೇ ಭಾರತದಲ್ಲಿ ಡೆಂಗು ಏಡ್ಸದ ಮೂಲ ಬೀಜಗಳಂದ್ರೆ ಯಾವು ಇವೇನು ತಳಿಗಳು ಮಾತಾಡಲಕತ್ತವಲ್ಲ ಅನೇಕ ಸಂಕೀರ್ಣ ತಳಿಗಳು ಎಲ್ಲ ಹಿಂದೂ ಸನಾತನ ಬಗ್ಗೆ ಯಾರು ಮಾತಾಡ್ತಾರಲ್ಲ ಅವೆಲ್ಲ ಒಂದು ಕ್ರಾಸ್ ಬ್ರೀಡ್ ಈ ಜರ್ಸಿ ಆಕಳ ನಮ್ಮ ಕಡೆ ಹೇಳ್ತಾರೆ ಉತ್ತರ ಕನ್ನಡದ ಈ ಎಚ್ ಎಫ್ ಜರ್ಸಿ ಆಕಳ ಇರ್ತೀವಲ್ಲ ಅದು ಹಂದಿ ಮಿಶ್ರಿತವಾದಂಥ ಒಂದು ಪ್ರಾಣಿ ಅಂತ ಹಂದಿ ಮಿಶ್ರಿತವಾದಂಥವರೇ ನಮ್ಮ ಧರ್ಮಕ್ಕೆ ಬೈತಾರೆ ಈಗ ನಿಮ್ಮ ಹ್ಯಾಂಗ ನೀವು ಹೆಂಗೆ ಉತ್ತರ ನೀವು ಹೆಂಗೆ ನಮ್ಮ ಧರ್ಮಕ್ಕೆ ಬೈತೀರಿ ಹಂಗೆ ಅದೇ ದಾಟಿಯಲ್ಲಿ ಉತ್ತರ ಕೊಡ್ತೀವಿ ಅನ್ನೋಂಥದ್ದು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಅತಿರೇಕ ಆಗ್ತಾ ಇದೆ ಇದು ಇನ್ನು ಮುಂದೆ ನಡೆಯುವುದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಸಂದೇಶವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಕೊಡ್ತಾ ಇದ್ದೀವಿ